ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕ್ಕಂತೀರಿ ಟೆಕ್ ಲೈಫ್ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸ್ನೇಹಿತರೆ, ಇವತ್ತು ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ನೋಡ್ತಾ ಹೋಗೋಣ. ಸೊ ಒಂದು ಪ್ರಾಡಕ್ಟ್ ಬಗ್ಗೆ, ಸೊ ಒಂದು ಪ್ರಾಡಕ್ಟನ್ನು ನಾವು ಆನ್ಲೈನ್ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ವಿ. ಸೊ ಆ ಒಂದು ಪ್ರಾಡಕ್ಟ್ ನೇಮ್ ಬಂದುಬಿಟ್ಟು ಒಂದು ಮೊಬೈಲ್ ಹೋಲ್ಡ್ರ್. ಸೊ ಎಲ್ಲಿ ಮೊಬೈಲ್ ಹೋಲ್ಡ್ರ್ ಅಂತಂದರೆ, ಸೊ ನೀವು ಬೈಕಲ್ಲೆಲ್ಲ ಸೈಕಲಲ್ಲೆಲ್ಲ, ಸೊ ನೀವು ಜಾಗಿಂಗ್ ಮಾಡ್ತಿರಲ್ಲ ಸ್ನೇಹಿತರೆ, ಸೊ ಜಾಗಿಂಗ್ ಮಾಡ್ತಿರಲ್ಲ ಮತ್ತು ಸೈಕ್ಲಿಂಗ್ ಮಾಡ್ತಿರಿ, ಸ್ಪೋರ್ಟ್ಸ್ ಜಿಮ್ ಈ ರೀತಿ ಒಂದು ಔಟ್ಡೋರ್ ಸ್ಪೋರ್ಟ್ಸ್ ಇರ್ತಾವಲ್ಲ ಸ್ನೇಹಿತರೆ, ಸೊ ಅಲ್ಲಿ ನೀವು ಒಂದು ಆರ್ಮ್ ಅಂತಂದ್ರೆ, ಸೊ ನಿಮ್ಮ ಆರ್ಮ್ ಬ್ಯಾಂಡ್ ಅಂತಾರೆ ಸ್ನೇಹಿತರೆ, ಅದಕ್ಕೆ ಆರ್ಮ್ ಬ್ಯಾಂಡ್ ಅಂತಾರೆ. ಸೊ ಆರ್ಮ್ ಬ್ಯಾಂಡ್, ಇವತ್ತು ಆ ಒಂದು ಆರ್ಮ್ ಬ್ಯಾಂಡ್ ಮೊಬೈಲ್ ಹೋಲ್ಡರ್ ಬಗ್ಗೆ ಅನ್ಬಾಕ್ಸಿಂಗ್ ರಿವ್ಯೂ ಕೊಡ್ತಾ ಹೋಗ್ತೀನಿ. ಸೊ ಅದ್ರ ಬಗ್ಗೆ ಏನು ನೋಡ್ತಾ ಹೋಗೋಣ. ಸೊ ಏನಿದೆ ಎಷ್ಟು ಕ್ವಾಲಿಟಿ ಇದೆ, ಏನು ಚೆನ್ನಾಗಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುವಂತಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ಯಾರಾದರೂ ಫಸ್ಟ್ ಟೈಮ್ ನೋಡೋಕ್ಕಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ, ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೇನೆ, ಯಾಕಂತಂದ್ರೆ ಸ್ವಲ್ಪ ಚೆಕ್ ಮಾಡ್ಲಿಕ್ಕಂತ ಓಪನ್ ಮಾಡಿದ್ದೇನೆ ಸ್ನೇಹಿತರೆ. ಸೊ ಈ ರೀತಿ ಥರ ಪ್ಯಾಕಿಂಗ್ ಇತ್ತು. ಸೊ ಇದು ನಮಗೆ ಬಂದುಬಿಟ್ಟು ನಮಗೆ MRP ಬಂದುಬಿಟ್ಟು ನಿಮಗೆ 150 rupees ಬೀಳುತ್ತೆ. ಆದರೆ ಡೆಲಿವರಿ ಚಾರ್ಜಸ್ ಸ್ವಲ್ಪ ಕಾಸ್ಟ್ಲಿ ಆಗಿದ್ದರಿಂದ ನಿಮಗೆ 208 rupees ನಿಮಗೆ ಡೆಲಿವರಿ ಚಾರ್ಜಸ್ ಎಲ್ಲ ಟೋಟಲ್ ಕೂಡಿ ಡೆಲಿವರಿ ಚಾರ್ಜಸ್ ಆಗುತ್ತೆ. ಸೊ ಈ ರೀತಿ ಪ್ಯಾಕಿಂಗ್ ಇರುತ್ತೆ. ಸೊ ಕ್ವಾಲಿಟಿ ಪ್ಯಾಕಿಂಗ್ ಕ್ವಾಲಿಟಿ ನೋಡಿದ್ರೆ ಅಷ್ಟು ಚೆನ್ನಾಗಿಲ್ಲ, ಸಿಂಪಲ್ಲಾಗಿ ಮಾಡಿದ್ರೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ, ಸೊ ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಲಲ್ಲಿ ಇದನ್ನು ಪ್ಯಾಕ್ ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕಿಂತ ಚಲೋ ಕ್ವಾಲಿಟಿಯಲ್ಲಿ ಮಾಡೋ ಬಾಕ್ಸ್ ಟೈಪ್ ಮಾಡ್ಬೋದಾಗಿತ್ತು. ಸೊ ಪ್ಯಾಕಿಂಗ್ ಇನ್ನೂ ಚೆನ್ನಾಗಿರ್ತಿತ್ತು, ಆದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಪ್ರೈಸಿಗೆ ಇದು ಓಕೆ ಅಂತ ಹೇಳ್ತೀನಿ. ಸೊ ಇದನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಏನು ಸಿಗುತ್ತೆ ಅಂದರೆ ಪ್ಲಾಸ್ಟಿಕ್ ಹಾಲಿ, ಪ್ಲಾಸ್ಟಿಕ್ ಹಾಲಿ ಒಳಗೆ ಈ ಒಂದು ಸೊ ನಿಮಗೆ ಮೊಬೈಲ್ ಹೋಲ್ಡ್ರ್ ಸಿಗುತ್ತೆ. ಸೊ ಆರ್ಮ್, ಸೊ ಆರ್ಮ್ ಬ್ಯಾಂಡ್, ಈ ರೀತಿ ಒಂದು ಆರ್ಮ್ ಬ್ಯಾಂಡ್ ಸಿಗುತ್ತೆ ಸ್ನೇಹಿತರೆ. ಸೊ ಇದನ್ನು ಇಲ್ಲಿ ಅಂದರೆ ಗ್ರಿಪ್ ಕೊಡಲಿಕ್ಕೆ ಈ ರೀತಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಈ ರೀತಿ ನೀವು ಇಂದ ನಿಮ್ಮ ಒಂದು ಹ್ಯಾಂಡ್ಗೆ ಆರ್ಮಿಗೆ ಇದನ್ನು ಹಾಕ್ಕೊಂಡು, ಸೊ ಈ ರೀತಿ ಇದನ್ನು ಫಿಕ್ಸ್ ಮಾಡ್ಬೇಕು ಸ್ನೇಹಿತರೆ. ಸೊ ಈ ರೀತಿ ನಿಮಗೆ ಫಿಟ್ನ ಇಲ್ಲಿ ಇದು ಸ್ಪಂಜ್ ಟೈಪ್ ಇರುತ್ತೆ ಅಂದರೆ ನಿಮಗೆ ಇಲಾಸ್ಟಿಕ್ ಟೈಪ್ ಇರುತ್ತೆ. ಸೊ ಈ ರೀತಿ ನೀವು ಫಿಕ್ಸ್ ಮಾಡಬೇಕು. ಸೊ ಇಲ್ಲಿ ಮೊಬೈಲನ್ನು ಹಾಕ್ಬೇಕು ಸ್ನೇಹಿತರೆ. ಸೊ ಈ ರೀತಿ ಓಪನ್ ಮಾಡ್ಬೇಕು. ಇದು ಬಂದುಬಿಟ್ಟು ನಿಮಗೆ ಇಲಾಸ್ಟಿಕ್ ಆಗಿದೆ. ನೀವು ಎಷ್ಟು ಬೇಕಾದ್ರೆ ನಿಮ್ಮ ಎಷ್ಟು ದಪ್ಪಿದ್ರು ನಡೆಯುತ್ತೆ ಆರ್ಮ್ಸ್ ಅಲ್ಲಿ ನೀವು ಇದು ಫಿಕ್ಸ್ ಮಾಡ್ಕೋಬೋದು. ಮತ್ತು ಫ್ರಂಟ್ ಕಡೆ ಬಂದರೆ 2 zipper ಅದಾವೆ. ಸೊ ಒಂದು ಜಿಪ್ಪರ್ ಅಂತಂದ್ರೆ ಇದು ನಿಮಗೆ ಇಲ್ಲಿ ಮೊಬೈಲ್ ಹಿಡ್ಕೊಳ್ಳಿಕ್ಕೆ ಇದನ್ನು ಇದು ಮಾಡಿದ್ದಾರೆ. ಸೊ ಗ್ಯಾಪ್ ಕೊಟ್ಟಿದ್ದಾರೆ, ಜಿಪ್ಪರ್ ಹಾಕಿದ್ದಾರೆ. ಸೊ ಇದು ಮೊಬೈಲ್ ಬಂದುಬಿಟ್ಟು ಸ್ನೇಹಿತರೆ, ಇದು ಒಂದು ಒಂದು ಮೊಬೈಲ್ ಸೈಜು ಸಹ ಕೊಟ್ಟಿದ್ದಾರೆ ಅವರು. ಅಂತಂದರೆ ನಿಮಗೆ 6.5 inch ಇರಬೇಕು ಮೊಬೈಲ್ ಸ್ಕ್ರೀನ್ ಅಷ್ಟು ಇದ್ದರೆ ಮಾತ್ರ ಈ ಒಂದು ಏನಾಗುತ್ತೆ ಅಂದರೆ ಇದು ಈ ಒಂದು ಪೌಚ್ ಇದೆಯಲ್ಲ, ಆರ್ಮ್ ಪೌಚ್ ಇದೆಯಲ್ಲ, ಸೊ ಅಷ್ಟು ಕುಂದಿರ್ತದೆ. 6 ಮತ್ತು 7 inch 8 inch ಮೊಬೈಲಿಗೆ ಕುಂದಿರಂಗಿಲ್ಲ. 6.5 ಲಾಸ್ಟ್, ಅದಕ್ಕಿಂತ ಸಣ್ಣದಿದ್ದರೂ ಕೂಡ ಕುಂದಿರ್ತದೆ ಈ ಒಂದು ಪಾಕೆಟ್ನಲ್ಲಿ. ಅದರಿಂದ ದೊಡ್ಡದಿರೋ ಕುಂದಿರಂಗಿಲ್ಲ, 6.5 inch ಸ್ನೇಹಿತರೆ. ಸೊ 2 zipper ಬೇರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ, ಇದು ನಿಮಗೆ ಒಂದು ಇವು ಹೆಡ್ಫೋನ್ಗಳನ್ನು ಹಾಕೊಳ್ಳಿಕ್ಕೆ ವೈರ್ ಇರುತ್ತಲ್ಲ, ಸೊ ಈಗ ಹಾಕ್ಕೊಂಡು ಇದನ್ನು ಈ ರೀತಿ ಪ್ಯಾಕ್ ಮಾಡಿಕೊಂಡು ವೈರ್ ಅಷ್ಟು ಹಾಕ್ಕೋಬೋದು ಇಲ್ಲಿ. ಸೊ ಇದು ಕೂಡ ಒಂದು ಬೆಸ್ಟ್ ವಿಷಯ ಅಂತ ಹೇಳ್ತೀನಿ, ಯಾಕಂದರೆ ಸೊ ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ, ಸೊ ನೀರು ಹೋಗೋ ಚಾನ್ಸಸ್ ಇರೋದ್ರಿಂದ ಇದು ಒಂದು ಬಂದುಬಿಟ್ಟು ನಿಮಗೆ ಒಂದು ವಾಟರ್ ಪ್ರೂಫ್ ಆಗಿದೆ. ಸೊ ಇದು ಬಂದುಬಿಟ್ಟು ನಿಮಗೆ ವಾಟರ್ ಪ್ರೂಫ್, ಸೊ ಯಾವುದೇ ನೀವು ಸ್ವೆಟಿಂಗ್ ಆಗಿರ್ಬೋದು ನಿಮಗೆ, ಮತ್ತು ವಾಟರ್ ರೆಸಿಸ್ಟೆನ್ಸ್ ಕೂಡ ಏನು ಮಾಡುತ್ತೆ, ಸೊ ಕಂಟ್ರೋಲ್ ಮಾಡುತ್ತೆ. ಮತ್ತು ಏನಾದ್ರೆ ಮತ್ತು ಇದೊಂದು ಈ ವರ್ಕೌಟ್ ಮಾಡ್ತಿರ್ತಲ್ಲ ರನ್ನಿಂಗ್ ರನ್ನಿಂಗ್ ಜಾಗಿಂಗ್ ಸೈಕ್ಲಿಂಗ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಮತ್ತು ಇಲ್ಲಿ ಬಂದುಬಿಟ್ಟು ನಿಮಗೆ ಅಲ್ಲಿ ಮೊಬೈಲ್ ಆಯಿತು. ಸೊ ಇಲ್ಲಿ ಬಂದುಬಿಟ್ಟು ನೀವು ಪರ್ಸನ್ನ ಇಟ್ಕೋಬೋದು. ಸೊ ನೀವು ಅಂದರೆ ಸಣ್ಣ ಪುಟ ಅಮೌಂಟ್ ಮತ್ತು ಕಾಯಿನ್ಸು, ಸೊ ಏನಾದರೂ ಮತ್ತು ಸಣ್ಣ ಪುಟ ಥಿಂಗ್ಸ್ ಇದ್ರೂ ಕೂಡ ಇಲ್ಲಿ ಇಟ್ಕೋಬೋದು ಮೊಬೈಲ್ ಇಟ್ಕೊಳ್ಳಿಕ್ಕೆ. ಮತ್ತು ಅದ್ರ ಬೇಕಂದರೆ ಚಾರ್ಜರ್ ಸಹ ಇಟ್ಕೋಬೋದು ಈ ಒಂದು ಪೌಚ್ನಲ್ಲಿ. ಸೊ 2-in-1 ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ರೇಂಜಿಗೆ ಓಕೆ ಅಂತ ಹೇಳ್ತೀನಿ. ಚೆನ್ನಾಗಿದೆ ನೋಡಲಿ, ಚೆನ್ನಾಗಿದೆ ಸ್ನೇಹಿತರೆ. ಸೊ ಯೂಸ್ ಮಾಡೋಣ. ಸೊ ನಿಮ್ಗೆ ಏನಾದರೂ ವಾಕಿಂಗ್ ಜಿಮ್ ಏನಾದರೂ ರನ್ನಿಂಗ್ ಮಾಡ್ತಾ ಇದ್ದರೆ, ಸೊ ನಿಮ್ಮ ಹಾಡು ಕೇಳ್ಕೊಂತ ಸಹ ಇದನ್ನು ಏನು ಮಾಡ್ಬೋದಪ್ಪ ಅಂದರೆ ನೀವು ಯೂಸ್ ಮಾಡ್ಬೋದು. ಸೊ ನೋಡಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನೀವು ಬೇಕಂದರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಸೊ ನೀವನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಅಂದರೆ ಸ್ವಲ್ಪ ಡೆಲಿವರಿ ಚಾರ್ಜಸ್ ಕೂಡ ಹೆಚ್ಚಿಗೆ ಆಯಿತು. ಸೊ ಡೆಲಿವರಿ ಚಾರ್ಜಸ್ ಇಲ್ಲ ಅಂತಂದರೆ ನಿಮಗೆ 150 rupees 130 rupees ಒಳಗೆ ಈ ಒಂದು ಪೌಚ್ ಸಿಗುತ್ತೆ. ಆ ಒಂದು ಪ್ರೈಸ್ ರೇಂಜಿಗೆ ಅದು ಓಕೆ ಅಂತ ಹೇಳ್ತೀನಿ. ಮತ್ತೊಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ನೀವು ಆರಾಮ್ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಮ
ವಾಟರ್ ಪ್ರೂಫ್ ಕೂಡ ಇದೆ, ಮತ್ತು ಒಂದು ಸ್ವೆಟ್ ಸ್ವೆಟಿಂಗ್ ಕೂಡ ಕಡಿಮೆ ಆಗುತ್ತೆ ಅಂತಂದರೆ ಸ್ವೆಟ್ ಕೂಡ ಆಗಂಗಿಲ್ಲ ಈ ಒಂದು ಪೌಚ್ನಲ್ಲಿ. ಓಕೆ ಸರ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಏನಾದ್ರು ಪ್ರಶ್ನೆಗಳಿದೆ ಡೌಟ್ಗಳಿದ್ದೆ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನ ಭವಂತು.